ಚುನಾವಣೆ ಹೊಸ್ತಿಲಲ್ಲೇ ಕಮಲಪಾಳ್ಯಕ್ಕೆ ಬಂಡಾಯದ ಬಿಸಿ ತಟ್ಟತಾ ಇದೆ. ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಕ್ಷೇತ್ರದ ಬಿಜೆಪಿಗೆ ಬಂಡಾಯದ ಶಾಕ್ ಇದು. ಬಿಜೆಪಿ ಮಾಜಿ ಪ್ರಧಾನ ಕಾರ್ಯದರ್ಶಿ ರವಿ ಬಿರಾದಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಾಸಕ ಮತ್ತಿಮೋಡ್ ವಿರುದ್ಧ ಉಚ್ಚಾಟನೆಯಾದಂತಹ ರವಿ ಬಿರಾದಾರ್ ಕಿಡಿಕಾರಿದ್ದಾರೆ. ಮತ್ತಿಮೋಡ್ ಶಾಸಕ ಅವರ ವಿರುದ್ಧ ಸದ್ಯ ರವಿ ಬಿರಾದಾರ್ ಉಚ್ಚಾಟನೆ ಆಗಿದ್ದಾರೆ, ಅವರು ಕಿಡಿಕಾರಿದ್ದಾರೆ. ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೋಡ್ ಗರಂ ಆಗಿದ್ದಾರೆ. ಬಸವರಾಜ್ ಮತ್ತಿಮೂಡರನ್ನು ಶಾಸಕರನ್ನಾಗಿ ಮಾಡಿದ್ದೇ ನಾವು, ಆದರೀಗ ಅವರ ತಪ್ಪನ್ನು ತಿದ್ದಿ ಹೇಳಿದ್ದಕ್ಕೆ ಸೇಡು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಬೆನ್ನಿಗೆ ಶಾಸಕ ಬಸವರಾಜ್ ಮತ್ತಿಮೂಡ್ ಚೂರಿ ಹಾಕಿದ್ದಾರೆ, ಬಿಜೆಪಿ ನಾಯಕರಲ್ಲಿ ಹುಳಿ ಹಿಂಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಸವರಾಜ್ ಮತ್ತಿಮೂಡ್ ಅವರ ಒಂದು ಕೃಪಾ ಕಟಾಕ್ಷದಿಂದ ನನಗೆ ಉಚ್ಚಾಟನೆ ಮಾಡಿಸಿದ್ದಾರೆ. ಯಾಕಂದರೆ ಮೊನ್ನೆ ಅವರು ತಮ್ಮ ಒಂದು ಪತ್ರಿಕಾ ಬೇರೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದಾಗ ಅದು ನನಗೆ ಸಂಬಂಧ ಇಲ್ಲ, ರಾಜ್ಯದವರು ರಾಷ್ಟ್ರದವರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ನಾನು ಪಕ್ಷದಲ್ಲಿ ನನಗೂ ಸಾಕಷ್ಟು ಕೆಳಗಿನಿಂದ ಮೇಲಿನ ತನಕ ಪಕ್ಷದಲ್ಲಿ ಸಾಕಷ್ಟು ಜನ ಪರಿಚಯ ಇದ್ದಾರೆ. ಪಕ್ಷದ ಹಿರಿಯರಿಗೆ ಕೇಳಿದಾಗ ನನಗೆ ವಿಷಯ ಗೊತ್ತಾಯಿತು. ಅವರ ಒಂದು ಒತ್ತಡದಿಂದ, ಶಾಸಕರ ಒಂದು ಒತ್ತಡದಿಂದ, ಶಾಸಕರ ಒಂದು ಆಜ್ಞೆ ಮೇರೆಗೆ ಇವತ್ತಿನ ಮಾಡಿದೆ. ಇದು ಭಾಳ ದುರಾದೃಷ್ಟಕರ. ಪಾಟಿ ನಮ್ಮ ಪಕ್ಷ ದೊಡ್ಡದು, ವ್ಯಕ್ತಿ ದೊಡ್ಡದಲ್ಲ ಅಂತ ಹೇಳ್ಕೊಂಡು ಬಂದಿರೋಂಥ ಪಕ್ಷ. ಆದರೆ ಇವತ್ತಿನ ದಿನ ಒಬ್ಬ ವ್ಯಕ್ತಿಯನ್ನು ಮಾತು ಕೇಳಿ ಪಕ್ಷದ ಸಂಘಟನೆಯಲ್ಲಿದ್ದಂಥ ನನ್ನಂಥ ಒಬ್ಬ, ನಾನು ವೀರಶೈವ ಲಿಂಗಾಯತ ಪ್ರಬಲ ಮುಖಂಡನಾಗಿದ್ದೀನಿ ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಸಹ. ಕಳೆದ ಬಾರಿ ಜಿಲ್ಲಾ ಬಸವ ಜಯಂತಿ ಉತ್ಸವದ ಅಧ್ಯಕ್ಷನಾಗಿ ಸಹ ಅತ್ಯಂತ ಯಶಸ್ವಿಯಾಗಿ ಬಸವ ಜಯಂತಿ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ತಮಗೆಲ್ಲ ಇಡಸ್ಕೊಳ್ಳೋಕೆ ರಾಜಶೇಖರಯ್ಯ ಇದೆ. ರಾಜಶೇಖರಯ್ಯ, ಏನಿದು ಇವರಿಬ್ಬರ ನಡುವಿನ ಒಂದಷ್ಟು ಗಲಾಟೆಗಳು? ಹೌದು ರಮಕಾಂತ್, ಏನಂದ್ರೆ ಕಲಬುರಗಿ ಜಿಲ್ಲೆ ಒಂದು ಗ್ರಾಮೀಣ ಒಂದು ಮತಕ್ಷೇತ್ರದಿಂದ ಇದು ಈಗ ಸಾಕಷ್ಟು ಕಾಂಟ್ರವರ್ಸಿ ಆಗಿರ್ತಕ್ಕಂಥದ್ದು. ಏನಂದ್ರೆ ಈಗ ಸದ್ಯ ಇರ್ತಕ್ಕಂತ ಏನು ಶಾಸಕರಿದ್ದಾರೆ ಬಸವರಾಜ್ ಮತ್ತಿಮೂಡ್ ಅವರು, ಇವರ ಹಿಂದನೇ ಒಂದು ಈ ರವಿ ಬಿರಾದಾರ್ ಅಂತಕ್ಕಂತ ಒಂದು ಮುಖಂಡ, ಒಂದು ಲಿಂಗಾಯತ ಮುಖಂಡ ಏನಿದ್ರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಈ ಒಂದು ಶಾಸಕರೇ ಪ್ರಮುಖವಾಗಿ ಕಾರಣ ಅಂತಕ್ಕಂಥ ಆರೋಪನ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಹಿಂದೆ ಒಂದು ಚುನಾವಣೆ ಸಂದರ್ಭದಲ್ಲಿ ಪ್ರಮುಖ ಪಾತ್ರ, ಚುನಾವಣೆಯಲ್ಲಿ ಮತ್ತಿಮೂಡ್ ಅವರು ಗೆಲ್ಲೋದಕ್ಕೆ ಒಂದು ಪ್ರಮುಖ ಪಾತ್ರವನ್ನ ಇವರು ರವಿ ಬಿರಾದಾರ್ ಅವರು ವಹಿಸ್ಕೊಂಡಿದ್ರು ಅನ್ನುವಂತ ಮಾತಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಶಾಸಕರ ಕುಮ್ಮಕ್ಕಿನಿಂದ ಒಂದು ಪಕ್ಷದಿಂದ ಉದ್ಘಾಟನೆ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿ ಈಗ ಬಿಜೆಪಿಯಲ್ಲಿ ಎರಡು ಗುಂಪುಗಳಾಗಿರ್ತಕ್ಕಂಥದ್ದು, ಒಂದು ಶಾಸಕರ ಬೆಂಬಲಿಗರಾದ್ರೆ ಇನ್ನೊಬ್ರು ಒಂದು ರವಿ ಬಿರಾದಾರ್ ಅವರು ಮುಖಂಡರಿದ್ದಾರೆ, ಆ ಒಂದು ಭಾಗದ ಸಾಕಷ್ಟು ಪ್ರಭಾವಿ ಮುಖಂಡರು, ಅವರ ಹಿಂದೆ ಕೂಡ ಸಾಕಷ್ಟು ಜನ ಇರತಕ್ಕಂಥದ್ದು. ಹೀಗಾಗಿ ಬಿಜೆಪಿಯಲ್ಲಿ ಒಡಕಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಈ ಒಬ್ಬರ ಉಚ್ಚಾಟನೆಯಿಂದಾಗಿ ಈ ಒಂದು ಗ್ರಾಮೀಣ ಮತಕ್ಷೇತ್ರ ಏನಿದೆ ಎರಡು ಭಾಗ ಆಗಿರ್ತಕ್ಕಂಥದ್ದು, ಸಾಕಷ್ಟು ಬೆಂಬಲಿಗರು ಕೂಡ ಆಕ್ರೋಶವನ್ನ ಒಬ್ಬರ ಮೇಲೆ ಒಬ್ರು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಶಾಸಕರು ಒಂದು ಯಾವುದೇ ತಪ್ಪು ಮಾಡದಿರ್ತಕ್ಕಂಥ ರವಿ ಬಿರಾದಾರ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೆ ಶಾಸಕರು ಕುಮ್ಮಕ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಯಾಕಂದ್ರೆ ಈ ಮುಂಬರ್ತಕ್ಕಂಥ ಚುನಾವಣೆ ಏನಿದೆ ಆ ಒಂದು ಚುನಾವಣೆಗೆ ಒಂದು ಮತ್ತೊಬ್ಬರನ್ನ ಕಣಕ್ಕಿಳಿಸಲಿಕ್ಕಿದ್ದಾರೆ ಅಂತಕ್ಕಂಥ ಕಾರಣಕ್ಕಾಗಿ ಇವರು ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಒಂದು ಪಕ್ಷ ವಿರೋಧ ಚಟುವಟಿಕೆ ನಾನು ಮಾಡಿಲ್ಲ, ಬೇಕಾದರೆ ಮುಕ್ತವಾಗಿ ಚರ್ಚೆಗೆ ಬರಲಿ ಅಂತಕ್ಕಂಥ ಸವಾಲನ್ನು ಕೂಡ ಈಗ ರವಿ ಬಿರಾದಾರ್ ಅವರು ಹಾಕಿರ್ತಕ್ಕಂಥದ್ದು. ಯಾವುದೇ ಒಂದು ವಿರೋಧ ಪಕ್ಷ ವಿರೋಧ ಚಟುವಟಿಕೆ ಮಾಡದೇನೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಅನ್ನೋದ ಕಾರಣಕ್ಕಾಗಿ ಇವರು ಶಾಸಕರ ಕುಮ್ಮಕ್ಕಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರತಕ್ಕಂಥದ್ದು. ಶಾಸಕರು ಕೂಡ ಇದು ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು, ನನ್ನ ಯಾವುದೇ ಒಂದು ಕೈವಾಡ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ರು. ಆದರೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಶಾಸಕರ ಮೇಲೆ ಈ ಒಂದು ಗುಂಪು ಹರಿಯ ಇರ್ತಕ್ಕಂಥದ್ದು. ರಮಕಾಂತ್, ಥ್ಯಾಂಕ್ ಯು. ರಾಜಶೇಖರಯ್ಯ.